ನಮ್ಮ ದೇಹವನ್ನು ಶುಭ್ರವಾಗಿ ಇಟ್ಟುಕೊಂಡಲ್ಲಿ ಯಾವುದೇ ವೈದ್ಯರನ್ನ ವೈದ್ಯರ ಬಳಿ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಇದರಿಂದ ಸ್ವಾಸ್ಥ್ಯ ಭರಿತವಾದಂತ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆ ಎಂದು ಉಡುಪಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಸನ್ನ ಅವರು ಹೇಳಿದ್ದಾರೆ ಉಡುಪಿ ಆದರ್ಶ ಆಸ್ಪತ್ರೆ ಆದರ್ಶ ಚಾರಿಟೇಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ವೈದ್ಯರ ದಿನದ ಅಂಗವಾಗಿ ಹಿರಿಯ ವೈದ್ಯರಿಗೆ ಸನ್ಮಾನ ಮತ್ತು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆದರ್ಶ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ವಿಮಲಾ ಚಂದ್ರಶೇಖರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ವೈದ್ಯರ ಎಲ್ಲ ಕುಟುಂಬದವರಿಗೆ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದೆ ಏಕೆಂದರೆ ಹೇಳಿದ್ರೆ ನಮನ ಸಲ್ಲಿಸಬೇಕಾಗಿ ವಿನಂತಿ ನಿಸ್ವಾರ್ಥವಾಗಿ ನಿಷ್ಕಲ್ಮಶವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಎಂ ಶ್ರೀನಿವಾಸ್ ಉರಳ ಆಸ್ಪತ್ರೆಯಲ್ಲಿ ಸನ್ಮಾನಿಸಲ್ಪಡುವಂತಹ ಹಿರಿಯ ವೈದ್ಯರು ಡಾಕ್ಟರ್ ಎಂ ಶ್ರೀನಿವಾಸ್ ಉರಳ ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದಾರೆ ನಿಸ್ವಾರ್ಥ ನಿಷ್ಕಲ್ಪಶ ನಿಮ್ಮ ಈ ಸೇವೆಗೆ ನಮ್ಮ ಆದರ್ಶ ಆಸ್ಪತ್ರೆಯ ಪರವಾಗಿ ಹೃತ್ಪೂರ್ವಕ ನಮನಗಳು ಡಾಕ್ಟರ್ ಶ್ರೀನಿವಾಸ್ ಕೊರಡಕಲ್ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಡಾಕ್ಟರ್ ಧರ್ಮ ಪತ್ನಿಯಾಗಿ ಡಾಕ್ಟರ್ ಕೆ ಪ್ರಭಾಕರ್ ಶೆಟ್ಟಿ ಅವರ ಸೊಸಿಯಾಗಿ ತನ್ನ ನಿಸ್ವಾರ್ಥ ಮನೋಭಾವದಿಂದ ವೈದ್ಯಕೀಯ ಮಾತ್ರವಲ್ಲದೆ ಶೈಕ್ಷಣಿಕ ಸೇವೆಯನ್ನ ಮಾಡುತ್ತಿರುವ ನಿಮಗೆ ನಮ್ಮ ಆದರ್ಶ ಆಸ್ಪತ್ರೆಯ ಪರವಾಗಿ ಪ್ರೀತಿಯ ನಮನಗಳು ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಡಾಕ್ಟರ್ ಪನ್ನಾ ಪ್ರಶಾಂತ್ ಶೆಟ್ಟಿ ವೈದ್ಯಕೀಯ ಮಾತ್ರವಲ್ಲದೆ ಶೈಕ್ಷಣಿಕವಾಗಿಯೂ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ ಪನ್ನಾ ಪ್ರಶಾಂತ್ ಶೆಟ್ಟಿ ಸರಿಗೆ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೋವಿಡ್ ಸಮಯದಲ್ಲಿ ಅಧಿಕಾರಿನ ಕೋವಿಡ್ ಕೇರ್ ಸೆಂಟರ್ನ ಮುಖ್ಯಸ್ಥೆಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಕೀರ್ತಿ ಇವರದು ಇವರ ಈ ನಿಸ್ವಾರ್ಥ ನಿಷ್ಕಲ್ಮಶ ಸೇವೆಗೆ ಆದರ್ಶ ಆಸ್ಪತ್ರೆಯ ಪರವಾಗಿ ಹೃತ್ಪೂರ್ವಕ ನಮನಗಳು ಡಾಕ್ಟರ್ ಅನುಷಾ ಶೆಟ್ಟಿ ಜೋರಾದ ಚಪ್ಪಾಳೆಯ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಡಾಕ್ಟರ್ ಅನುಷಾ ಶೆಟ್ಟಿಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ವೈದ್ಯ ಸೇವೆಯನ್ನ ನೀಡಿರುತ್ತಾರೆ ಪ್ರಸ್ತುತ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾದ ಇವರು 2018 ರಿಂದ ಅನವರತ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರ ಈ ನಿಸ್ವಾರ್ಥ ಸೇವೆಗೆ ಆದರ್ಶ ಆಸ್ಪತ್ರೆಯ ವತಿಯಿಂದ ಹೃತ್ಪೂರ್ವಕವಾದ ನಮನಗಳು ಡಾಕ್ಟರ್ ನಿಶಾ ರೆಬೆಲ್ಲೋ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪನ್ನಾ ಪ್ರಶಾಂತ್ ಶೆಟ್ಟಿ ಡಾಕ್ಟರ್ ಅನುಷಾ ಶೆಟ್ಟಿ ಹಾಗೂ ಡಾಕ್ಟರ್ ನಿಶಾ ರೆಬೆಲ್ಲೋ ಕಷ್ಟಗಳು ಬಂದರಂತೆ ಈ ಆರೋಗ್ಯ ಸಮಸ್ಯೆ ಇದ್ರಾದಲ್ಲಿ ಸಹ ಅದು ಒಂದು ವ್ಯಕ್ತಿಗೆ ಕಷ್ಟನೇ ದೇವರಲ್ಲಿ ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ದೇವರಿಗೆ ಮೊರೆ ಹೋಗ್ತಾರೆ ಬಿಟ್ರೆ ಮತ್ತೆ ಡಾಕ್ಟರ್ಗೆ ಹಾಗಾಗಿ ಡಾಕ್ಟರ್ನ ದೇವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳುವಂತದ್ದು ಈ ಡಾಕ್ಟರ್ ಹತ್ರ ನಾವು ಹೋಗುವಂತ ಸಂದರ್ಭ ಡಾಕ್ಟರ್ನ ನಾವು ದೇವರಿಗೆ ಹೋಲಿಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಷ್ಟು ಈ ಸಮಾಜದಲ್ಲಿ ಇಷ್ಟೊಂದು ಡಾಕ್ಟರ್ ಗಳಿದ್ರು ಕೆಲವೇ ಡಾಕ್ಟರ್ ಗಳು ಫೇಮಸ್ ಆಗಿರ್ತಾರೆ ಕೆಲವೇ ಡಾಕ್ಟರ್ ಗಳನ್ನ ಎಲ್ಲರೂ ಆ ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಹುಷಾರಾಗುತ್ತೆ ಅನ್ನುವಂತದ್ದು ಅಂದ್ರೆ ಡಾಕ್ಟರ್ ಯಾರು ಪ್ರೀತಿಯಿಂದ ತಮ್ಮ ವೃತ್ತಿಯನ್ನ ಮಾಡ್ತಾರೆ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ನಿರಂತರವಾಗಿ ನಮ್ಮ ಒಂದು ಟೆಕ್ನಾಲಜಿ ಬೇರೆ ಬೇರೆ ಟ್ರೀಟ್ಮೆಂಟ್ ಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ಇವತ್ತು ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾರು ಬ್ರೈಟ್ ಸ್ಟೂಡೆಂಟ್ ಇರ್ತಾರೆ ಪಿ ಯು ಸಿ ನಲ್ಲಿ ಸೈನ್ಸ್ ಅಲ್ಲಿ ಅವರು ಹಿಂದೆ ಸಿ ಇ ಟಿ ಈಗ ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು ಅವರು ಎಂ ಬಿ ಬಿ ಎಸ್ ಸೀಟ್ ಸಿಗುವಂಥದ್ದು ಎಂ ಬಿ ಬಿ ಎಸ್ ಅಲ್ಲಿ ಸಹ ತಾವು ಅಷ್ಟು ಸಬ್ಜೆಕ್ಟ್ ಇರುತ್ತೆ ನಿರಂತರವಾಗಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಅಲ್ಲಿಂದ ಪಾಸ್ ಆಗಿ ಬರ್ತಾರೆ ಇನ್ನೂ ಹೆಚ್ಚು ಹಾರ್ಡ್ ವರ್ಕ್ ಮಾಡಿದವರಿಗೆ
ಎಂ ಡಿ ಸೀಟ್ ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ಓದು ನಿರಂತರವಾಗಿರುತ್ತೆ ಬೇರೆ ಒಂದು ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಈಗ ನಮ್ದೆಲ್ಲ ಒಂದು ಸ್ಟೇಟ್ ಸಿವಿಲ್ ಸರ್ವಿಸ್ಗೆ ಎಕ್ಸಾಮಿಗೆ ಓದುವಾಗ ನಾವು ಸತ್ರ ಸಹ ಬರ್ಲಿಕ್ಕೆ ಅವಕಾಶ ಇರಲ್ಲ ಮತ್ತೆ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣನವರು ಅವರು ಒಂದು ವಚನವನ್ನ ಬಸವಣ್ಣನವರ ವಚನದಲ್ಲಿ ಅದು ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಒಂದು ಪೇಷಂಟಿಗೆ ಹೋಲಿಕೆ ಮಾಡಿ ಹೇಳುವಂತದ್ದಾದ್ರೆ ಉಳ್ಳವರು ಶಿವಾಲಯವನ್ನು ಕಟ್ಟುವವರು ನಾನೇನು ಕಟ್ಟಲಯ್ಯ ಅಂತೇಳಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒಂದ ಕಳಸವಯ್ಯ ಅಂತೇಳಿ ಅಂದ್ರೆ ಇಡೀ ದೇಹವನ್ನ ದೇಗುಲಕ್ಕೆ ಬಸವಣ್ಣನವರು ಹೋಲಿಕೆಯನ್ನ ಮಾಡ್ತಾರೆ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತು ದೇವಸ್ಥಾನ ಅಂತಂದ್ರೆ ಎಷ್ಟು ಪವಿತ್ರವಾಗಿರುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನೀವೆಷ್ಟು ಪವಿತ್ರವಾಗಿ ಹೋಗ್ತೀರಾ ಶುಭ್ರವಾಗಿ ಹೋಗ್ತೀರಾ ದೇವಸ್ಥಾನಕ್ಕೆ ಹೋದ್ಮೇಲೆ ಸಹ ದೇವಸ್ಥಾನದೊಳಗಡೆ ತಾವೆಲ್ಲ ನೋಡ್ಬೋದು ಅಲ್ಲಿ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಆದ್ರೆ ಎಷ್ಟು ಶುಭ್ರತೆ ಇರುತ್ತೆ ಎಷ್ಟು ಸ್ವಚ್ಛತೆ ಇರುತ್ತೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆನಂದ ಸಿಗುವಂತಹ ಒಂದು ವಾತಾವರಣ ಇರುತ್ತೆ ದೇವಸ್ಥಾನ ಅಂದ್ರೆ ಆ ದೇವಸ್ಥಾನ ಅಷ್ಟು ಶುಭ್ರವಾಗಿರುತ್ತೆ ಒಂದ್ ವೇಳೆ ನಮ್ಮ ದೇಹವನ್ನ ನಾವು ಅಷ್ಟು ಶುಭ್ರವಾಗಿ ಇಟ್ಕೊಂಡಲ್ಲಿ ನಮ್ಗೆ ಯಾವ ಡಾಕ್ಟರು ಯಾವ ಔಷಧ ಯಾವುದು ಸಹ ಅಗತ್ಯ ಇರೋಲ್ಲ ಇದರಿಂದ ಒಂದು ಉತ್ತಮ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಕಾರ್ಯಕ್ರಮಗಳನ್ನ ಕೊನೆಯ 10 ವರ್ಷದಿಂದ ನಾವು ಜುಲೈ 1 ಡಾಕ್ಟರ್ ವೈದ್ಯರ ದಿನಾಚರಣೆ ವೈದ್ಯರ ದಿನಾಚರಣೆಯನ್ನ ನಾವು ವಿಭಿನ್ನವಾಗಿ ಆಚರಿಸಬೇಕು ನಾವು ಏನೋ ಒಂದು ಅಂದ್ರೆ ಯಾವುದೋ ಒಂದು ಸಮಾಜವಾಗಿ ಆಚರಿಸೋದು ಬೇಡ ಅಂತ ಹೇಳಿದಾಗ ನಮಗೆ ಒಂದಿತ್ತು 2 ಒಂದು ಸಮಾಜ ಸೇವೆ ಇನ್ನೊಂದು ನಮ್ಮ ಸಹೋದ್ಯೋಗಿಗಳಿಗೆ ಯಾರು ಅದರಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ತರ ಒಂದು ವೈದ್ಯರನ್ನ ಗುರುತಿಸಿ ಅವರಿಗೆ ನಮ್ಮ ಒಂದು ಇದನ್ನ ಸನ್ಮಾನಿಸಬೇಕು ಅಂತ ಅನ್ಸ್ಕೊಂಡಾಗ ನಾವು ಈ ಕಾರ್ಯಕ್ರಮವನ್ನು ಕಳೆದ 10 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ವಿಭಿನ್ನ ಪ್ರೊಫೆಷನ್ ಅಂತ ಹೇಳಿದ್ರೆ ನಾವು ಓದಿನಿಂದ ಹಿಡಿದು MBBS ಓದಲಿಕ್ಕೆ ಶುರು ಮಾಡೋದ್ರಿಂದ ಹಿಡಿದು ನಮ್ಮ ಸ್ಪೆಷಾಲಿಟಿ ಮುಗಿಯೋರಿಗೂ ಕೂಡ ಅಥವಾ ಮುಂದೆಯೂ ಕೂಡ ನಾವು ಹಗಲು ರಾತ್ರಿ ಶ್ರಮಿಸಬೇಕಾಗ್ತದೆ ಬೇರೆ ಎಲ್ಲ ಪ್ರೊಫೆಷನ್ಗಿಂತ ನಮ್ಮ ಪ್ರೊಫೆಷನ್ನು ಸ್ವಲ್ಪ ವಿಭಿನ್ನವಾಗಿ ಕಾಣ್ತದೆ ಯಾಕೆ ಅಂತ ಹೇಳಿದರೆ ನಾವು ಜೀವನ ಮರಣದೊಂದಿಗೆ ಹೋರಾಟ ಮಾಡ್ತಾ ಇರ್ತೇವೆ ಯಾವುದೇ ಒಂದು ರೋಗಿ ನಮ್ಮ ಹತ್ರ ಬಂದಾಗ ಅವರ ಒಂದು ಜೀವವನ್ನು ನಮ್ಮ ಕೈಲಿ ಕೊಟ್ಟಿರ್ತಾರೆ ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕಾಗ್ತದೆ ಕೆಲವೊಮ್ಮೆ ನಾವು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ ಅದು ದೈವಿಚ್ಛೆ ಅದನ್ನು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ವೃತ್ತಿ ಧರ್ಮವನ್ನು ನಾವು ಪಾಲಿಸಬೇಕಾಗ್ತದೆ ಅದಲ್ಲದೆ ಈಗಿನ ಕಾಲದಲ್ಲಿ ನೋಡೋದಾದರೆ ನಾವು ಎಸ್ಪೆಷಲಿ ವೈದ್ಯಕೀಯ ವೃತ್ತಿಯಲ್ಲಿ ಲಾಟ್ ಆಫ್ ತುಂಬ ಏನಿದೆ ಅಡ್ವಾನ್ಸ್ ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಅಡ್ವಾನ್ಸ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಒಂದು ಪೇಷಂಟ್ ಮೇಜರ್ ಸರ್ಜರಿ ಯಾವಾಗ ಅನಸ್ತೀಷಿಯಾ ಕಾಂಪ್ಲಿಕೇಶನ್ಸ್ ಏನು ಸರ್ಜರಿ ಕಾಂಪ್ಲಿಕೇಶನ್ಸ್ ಅಂತ ಏನು ಎಷ್ಟೇ ಎಕ್ಸ್ಪರ್ಟ್ ಇರಲಿ ಅಂಡ್ ವಿ ಹ್ಯಾವ್ ಟು ಎಂಡ್ ಅಪ್ ವಿತ್ ದ ಕಾಂಪ್ಲಿಕೇಶನ್ಸ್ ನಾವು ಕಾಂಪ್ಲಿಕೇಶನ್ಸ್ನ ನೋಡಲೇಬೇಕಾಗ್ತದೆ ಆ ಕಾಂಪ್ಲಿಕೇಶನ್ನ ಎಫಿಷಿಯೆಂಟ್ ಮ್ಯಾನೇಜ್ ಮಾಡಿದಾಗ ಮಾತ್ರ ಆ ಪೇಷಂಟ್ ಹೊರಗಡೆ ಬರ್ತಾರೆ ಇಲ್ಲ ಅಂದರೆ ಹೊರಗಡೆ ಬರೋದಿಲ್ಲ ಸೊ ಹಾಗಾಗಿ ಅದನ್ನು ನಾವು ಪೇಷಂಟ್ಸ್ಗೆ ಮನದಟ್ಟು ಮಾಡಬೇಕಾಗ್ತದೆ ಎಲ್ಲ ಪಬ್ಲಿಕ್ಗೆ ಕೂಡ ನಾವು ಎಜುಕೇಷನ್ ಮಾಡಬೇಕಾಗ್ತದೆ ಆ ಎಜುಕೇಷನ್ ನಾವು ಇಂಟೆಗ್ರಲ್ ಪಾರ್ಟ್ ಆಫ್ ದ ನಮ್ಮ ಪ್ರೊಫೆಷನ್ ಅಂತ ಅಂದುಕೊಂಡಾಗ ಮಾತ್ರ ನಾವು ಉತ್ತಮವಾದ ಒಂದು ವೈದ್ಯ ಹಾಕ್ಲಿಕ್ಕೆ ಮತ್ತೆ ವೈದ್ಯ ಅವರು ಅದನ್ನ ಅವರದು ಏನ್ ಹೇಳ್ತಾರೆ ಅವರದು ಟಚ್ ಇಂದ ಅವರ ಒಳ್ಳೆ ಮಾತಿಂದ ಅರ್ಧ ಕಾಯಿಲೆ ಹುಷಾರಾಗ್ಬಿಡುತ್ತೆ ಅವರ ಬಗ್ಗೆ ಒಂದು ಅವರ ಒಂದು ಜೀವನ ಉಳಿಸ್ಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ ಅವಿರತ ಪ್ರಯತ್ನ ಪಟ್ಕೊಂಡು ಅವರು ಮತ್ತೆ ಅವರ ಡೆಡಿಕೇಶನ್ ಅಂತ ಏನಿರ್ತದೆ ಕಮಿಟ್ಮೆಂಟ್ ಒಂದು ಪೇಷಂಟ್ ಅನ್ನು ಉಳಿಸುವಾಗ ಡಾಕ್ಟರ್ಗಳು ಅವರ ಸುತ್ತಲೂ ಇರುವ ಸ್ಟಾಫ್ ಅನ್ನು ನೋಡಿದ್ರೆ ನಾನಂತೂ ಡಾಕ್ಟರ್ ಅಲ್ಲ ದೂರ ನಿಂತ್ಕೊಂಡು ನೋಡ್ತಿರ್ತೇನೆ ಅವರನ್ನ ನೋಡಿದ್ರೆ ನನಗೆ ಬೇಜಾರಾಗ್ತದೆ ಎಷ್ಟು ಕಷ್ಟಪಡ್ತಾರೆ ಅವರನ್ನು ಅವರಿಗೂ ಅವ್ರಿಗೆ ಏನು ಸಂಬಂಧ ಇರೋದಿಲ್ಲ ಅವರನ್ನು ಉಳಿಸ್ಲಿಕ್ಕೋಸ್ಕರ ಅವರ ಡೆಡಿಕೇಶನ್ ನೋಡಿದ್ರೆ ನಿಜವಾಗ್ಲೂ ನನಗೆ ಅವರನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಡಾಕ್ಟರ್ ಅನ್ನು ನೋಡಿದ್ರೆ ಸೊ ಈ ಆಸ್ಪತ್ರೆಯಲ್ಲಿ ಬಂದ ಮೇಲೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೆದರಿಸಿಬಿಟ್ಟಿದ್ರು ಏ ನೀನು ಆಲ್ರೆಡಿ ಸೀನಿಯರ್ ಸಿಟಿಸನ್ನು ಸೀನಿಯರ್ ಸಿಟಿಸನ್ ಅಂದ್ರೆ ಅಲ್ಲೇ ನಿಮಗೆ ಗೊತ್ತುಂಟು ತಲೆಯಲ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ತಲೆ ಒಳಗಡೆ ವೈಟ್ ಸಿಮೆಂಟ್ ರಕ್ತದಲ್ಲಿ ಬ್ರಹ್ಮಾವರ ಶುಗರ್ ಫ್ಯಾಕ್ಟ್ರಿ ಕಿಡ್ನಿಯಲ್ಲಿ ಪ್ರೀಷಿಯಸ್ ಸ್ಟೋನ್ಸ್ ಸೊ ಈ ಥರ ಬಿಟ್ಟರೆ ಮತ್ತೆಂತ ಇಲ್ಲ ನಮ್ಮ ಹತ್ರ ಸೊ ಹಾಗೆ ನಿಮಗೆ ಆದರ್ಶ ಆಸ್ಪತ್ರೆಯಲ್ಲಿ ಅದು ನಂಬರ್ 1 ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ಲಿಕ್ಕುಂಟು ಅಂತ ಹೇಳಿ ಆಯ್ತಾ ಆದ್ರೆ ಇಲ್ಲಿ ಬಂದು ಎಲ್ಲ ನಮ್ಮ ಕೈ ನಮ್ಮ ತಲೆ ಆ ಥರದ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೇನೋ ಅಂತ ಎದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿದು ಇಂಟರ್ ಡಿಪಾರ್ಟ್ಮೆಂಟಲ್ ರಿಲೇಷನ್ಸ್ ನರ್ಸಸ್ ಇರ್ಬೋದು
ತಾವಿರ್ಬೋದು ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ, ಕೆಲಸ ಮಾಡೋದು ತುಂಬ ಈಸಿ. ನಾವೊಂದು ಜಸ್ಟ್ ಆರ್ಡರ್ ಮಾಡಿ ಹೋದರೆ ಸಾಕು, ಇಲ್ಲಿ ಕೆಲಸ ಆಗ್ತದೆ. ನಾವು ಸರ್ಜರಿ ಮಾಡಿ ಮನೆ ಹೋಗಿ ನಿದ್ದೆ ಮಾಡ್ತಾ ಇತ್ತು, ಅವರನ್ನು ರಾತ್ರಿ 1-2 ಗಂಟೆವರೆಗೂ ಡಾಕ್ಟರ್ ಚಂದ್ರಶೇಖರ್ ಕಾಯ್ತಾ ಇದ್ರು. ಅದೆಲ್ಲ ನಮಗೇನು ಕಷ್ಟ ಆಗ್ತಿರ್ಲಿಲ್ಲ, ಕೀರ್ತಿ ಎಲ್ಲ ನಮಗೆ, ಕೆಲಸ ಎಲ್ಲ ಅವರಿಗೆ. ಮತ್ತೆ ಒಂದೇ ಒಂದು ಸಾರಿ ಮತ್ತು ಸಾರ್ ಸಾರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವರು ಅವರಿಗೆ ಉಡುಪಿಯಲ್ಲಿ ಕೃಷ್ಣ ಮಠದ ಶ್ರೀಕೃಷ್ಣ ಪರಮಾತ್ಮ ಮತ್ತು ಆಂಜನೇಯ ಸ್ವಾಮಿಗಿಂತ ಎಲ್ಲ ಸ್ವಾಮಿಗಳ ಆಶೀರ್ವಾದ ಜಾಸ್ತಿ ಉಂಟು. ಹಾಗಾಗಿ ಕೋವಿಡ್ ಟೈಮಲ್ಲಿಯೂ ಅವರು ಓಡಾಡೋದು, ಎಲ್ಲ ಪೇಷಂಟ್ ನೋಡೋದು ಎನಿಸಿದ್ರು. ಎಲ್ಲರಿಗಿಂತ ಫಸ್ಟ್ ಉಡುಪಿಯಲ್ಲಿ ಚಂದ್ರಶೇಖರ್ ಸರಿಗೆ ಕೋವಿಡ್ ಬರ್ತದೆ ಅಂತ ಹೇಳ್ತಿದ್ರು. ಚಂದ್ರಶೇಖರ್ ಅವರು ಇದಕ್ಕೆ ಒಂದು ಮಾದರಿಯಾಗಿದ್ದಾರೆ, ಒಂದು ಆದರ್ಶಪ್ರಾಯಾಗಿದ್ದಾರೆ. ಇವತ್ತು ದಿವಸ ಉಡುಪಿ ಜಿಲ್ಲೆಯಲ್ಲಿ ಒಂದು ಬಹಳಷ್ಟು ಉತ್ತಮವಾದ ಆರೋಗ್ಯ ಸೇವೆ ನೀಡ್ತಿರುವಂಥ ಆದರ್ಶ ಆಸ್ಪತ್ರೆಯನ್ನು ನಡೆಸಿಂದ ಪುರಸ್ಕೊಂಡು ನಮ್ಮ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡ್ತಾ ಇರುವಂಥ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ಸಮಾಜಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡಲಿಕ್ಕೆ ಇಷ್ಟ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ, ಯಾಕಂದರೆ ಸನ್ಮಾನ ಕೊಡುವ ಸಂದರ್ಭದಲ್ಲಿ ಅವರ ಏನು ಕೆಲಸಗಳೇನು ಮಾಡಿದ್ದಾರೆ ಅದು ಒಂದು ಮಾನದಂಡ, ಆದರೆ ಅವರ ತತ್ವ ಮತ್ತು ವ್ಯಕ್ತಿತ್ವ ಇದು ಕೂಡ ಒಂದು ಮಾದರಿಯಾಗಿರುತ್ತೆ. ಹಾಗೆ ನಮ್ಮ ಮಾರ್ಗದರ್ಶನಾದಂಥ ಪ್ರಸನ್ನ ಕುಮಾರ್ ಅವರು ಒಂದು ಮಾತು ಹೇಳಿದರು, ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆಯನ್ನು ನೀಡುವ ಹಂತದಲ್ಲಿ ಸರ್ಕಾರ ಬಹಳಷ್ಟು ಕ್ರಮವನ್ನು ಕೊಡ್ತಾ ಇದೆ, ನಿರ್ದೇಶನ ಕೊಡ್ತಾ ಇದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಾಧಿಕಾರಿಗಳಿರ್ಬೋದು, ಸಿಬ್ಬಂದಿಯರಿರ್ಬೋದು, ಎಲ್ಲರೂ ಕೂಡ ಸೇವಕರು ಎನ್ನುವ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇರಲಿಕ್ಕೆ ಹೋಗಿ ಬಹುಶಃ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಒಂದು. ಮತ್ತು ಎರಡನೇದಾಗಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಆಶಯವನ್ನೇ ಆದೇಶ ಅಂತ ಸ್ವೀಕಾರ ಮಾಡಿಕೊಂಡ್ರೆ, ಇಲ್ಲಕಂದ್ರೆ ಎಲ್ಲದನ್ನು ಆದೇಶ ಅಂತ ಸ್ವೀಕಾರ ಮಾಡಿದ್ರೆ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಜನರ ಆಶಯಗಳನ್ನು ನಾವು ಆದೇಶ ಅಂತ ಸ್ವೀಕಾರ ಮಾಡಿಕೊಂಡು ಜನರೊಂದಿಗೆ ನಾವು ಸಮನ್ವಯ ಸಾಧ್ಕೊಂಡಾಗ ಮಾತ್ರ ಅವರ ಪ್ರೀತಿಯನ್ನು ಗಳಿಸಿ ಸಾಧ್ಯ ಆಗುತ್ತೆ.